ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 72. ಆದರೆ ನಾವು ಪ್ರವಾದನೆಯನ್ನು ಮತ್ತಷ್ಟು ಪರಿಶೀಲಿಸೋಣ. ಇಸ್ರೇಲರನ್ನು ಸೊದೋಮ್ಯ ಮತ್ತು ಸಾಮರ್ಯರೊಂದಿಗೆ ಹೋಲಿಸಿದ ನಂತರ ಮತ್ತು ಇಸ್ರೇಲರು ಹೆಚ್ಚು ನಿಂದನಾ ಅರ್ಹರು ಎಂದು ಘೋಷಿಸಿದ ನಂತರ ಎಹೆಚ್ಕಿಲ 16:48-54 ವಚನಗಳು. ಕರ್ತನು ಹೇಳುವುದನೆಂದರೆ, ಸೊದೋಮ್ ಆಕೆಯ ಕುಮಾರ್ತೆಯರು, ಸಾಮರ್ಯ ಆಕೆಯ ಕುಮಾರ್ತೆಯರು, ಇವರ ದುರ್ವ್ಯವಸ್ಥೆಯನ್ನು ನಾನು ತಪ್ಪಿಸುವೆನು. ಇಲ್ಲಿ ಪ್ರಸ್ತಾಪಿಸುವ ದುರ್ವ್ಯವಸ್ಥೆಯು ಮರಣವಲ್ಲದೆ ಬೇರೇನೂ ಅಲ್ಲ. ಅಲ್ಲಿ ತಿಳಿಸಿರುವವರು ಆಗ ಮರಣಿಸಿದರು, ಮರಣದಲ್ಲಿ ಅವರು ಬಂದಿಗಳು. ಕ್ರಿಸ್ತನು ಸಮಾಧಿಯ ಬಾಗಿಲುಗಳನ್ನು ತೆರೆಯಲು ಬರುತ್ತಾನೆ ಮತ್ತು ಸೆರೆಯವರನ್ನು ಬಿಡುಗಡೆಗೊಳಿಸುತ್ತಾನೆ. ಹೀಗಿರಲು ನೀನು ಲೆಕ್ಕವಿಲ್ಲದ ದುಷ್ಕೃತ್ಯಗಳ ಮೂಲಕ ಅವರನ್ನು ಸಂತೈಸಿದ್ದರಿಂದ ಲಜ್ಜೆ ಪಡುವಿ, ನಾಚಿಕೆಗೊಳ್ಳುವಿ. ಆಗ ಸಾಮರ್ಯ, ಸೊದೋಮ್ ಎಂಬ ನಿನ್ನ ಅಕ್ಕ ತಂಗಿಯರು, ಅವರ ಕುಮಾರ್ತೆಯರು ತಮ್ಮ ಪೂರ್ವಸ್ಥಿತಿಗೆ ಸೇರುವರು. ನೀನೂ ನಿನ್ನ ಕುಮಾರ್ತೆಯರು ನಿನ್ನ ಪೂರ್ವಸ್ಥಿತಿಗೆ ಸೇರುವಿರಿ. ಎಹೆಚ್ಕೆಲ 16:53-55 ವಚನ. ನನ್ನ ಜನವೇ, ನೀನು ಮಾಡಿ ಒಡಂಬಡಿಕೆಗೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಬಾವಿಯೊಳಗಿಂದ ಬರಮಾಡುವೆನು. ಜಕರ್ಯ 9:11 ವಚನ. 50 ಮತ್ತು 55 ವಚನದಲ್ಲಿ ಇದು ಪೂರ್ವಸ್ಥಿತಿಗೆ ಹಿಂದಿರುಗುವುದು, ಪುನಃಸ್ಥಾಪನೆ ಎಂಬುದಾಗಿ ನೋಡುತ್ತೇವೆ. ಏಷಯ 61:11 ವಚನ ಮತ್ತು ಜಕರ್ಯ 9:11 ವಚನ. ಕೆಲವರು ಕ್ರಿಸ್ತನ ಮೂಲಕ ದೇವರ ಕರುಣೆಯನ್ನು, ಹೆಚ್ಚಾದ ಬೆಳಕು ಮತ್ತು ಜ್ಞಾನದ ಅಡಿಯಲ್ಲಿ ತಮ್ಮ ಸ್ವಂತ ಅಪರಾಧಗಳು ಮತ್ತು ಬಲಹೀನತೆಗಳು ಕ್ಷಮಿಸಲ್ಪಡುವವು ಎಂದು ಸಾಕಷ್ಟು ಒಪ್ಪಿಕೊಳ್ಳುವುದಾದರೂ, ಯೇಸು ಕ್ರಿಸ್ತನು ದೇವರ ಕೃಪೆಯಿಂದ ಎಲ್ಲ ಜನರಿಗಾಗಿ ಮರಣವನ್ನು ಅನುಭವಿಸಿದನು ಎಂಬ ಅಪೊಸ್ತಲರ ಹೇಳಿಕೆಯನ್ನು ಒಪ್ಪಿಕೊಳ್ಳುವುದಾಗಿ ಕಂಡುಬಂದರೂ, ಅದೇ ಕೃಪೆಯು ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಇತರರಿಗೆ ಅನ್ವಯವಾಗುವುದನ್ನು ತಮ್ಮ ಮನಸ್ಸಿನಲ್ಲಿ ನೆನೆಸುವುದಿಲ್ಲ. ಇವರಲ್ಲಿ ಕೆಲವರು ದೇವರು ಈ ಪ್ರವಾದನೆಯಲ್ಲಿ ಕೇವಲ ಸುಧೋಮ್ಯರನ್ನು ಅವರಂತೆಯೇ ಹಿಂದಕ್ಕೆ ತರುವ ಅರ್ಥದಲ್ಲಿ ಯಹೂದರೊಂದಿಗೆ ವ್ಯಾಯಂಗವಾಗಿ ಮಾತನಾಡಿದನಾದರೂ ಆತನಿಗೆ ಪುನಃಸ್ಥಾಪಿಸುವ ಆಸಕ್ತಿ ಇಬ್ಬರಲ್ಲಿಯೂ ಇದ್ದಿಲ್ಲ ಎಂದು ಸಲಹೆ ಮಾಡುತ್ತಾರೆ. ಆದರೆ ಮುಂದಿನ ವಾಕ್ಯಗಳು ಹೇಗೆ ಈ ಆಲೋಚನೆಯನ್ನು ಒಪ್ಪಿಕೊಳ್ಳುತ್ತವೆಂಬುದನ್ನು ನಾವು ನೋಡೋಣ. ಹೀಗಾದರೂ ನಾನು ನಿನ್ನ ಯೌವನ ಕಾಲದಲ್ಲಿ ನಿನ್ನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಜ್ಞಾಪಕಕ್ಕೆ ತಂದುಕೊಂಡು ನಿನ್ನ ಸಂಗಡ ಎಂದಿಗೂ ತಪ್ಪದ ಒಡಂಬಡಿಕೆಯನ್ನು ಮಾಡಿಕೊಂಡು ದೃಢಪಡಿಸುವೆನು. ಕುಮಾರ್ತೆಯರು ಎಂಬಂತೆ ನಿನ್ನ ಅಕ್ಕ ತಂಗಿಯರು ನಿನ್ನಲ್ಲಿ ಸೇರಿಕೊಳ್ಳುವಾಗ ನೀನು ನಿನ್ನ ದುರ್ಮಾರ್ಗಗಳನ್ನು ನೆನೆಸಿಕೊಂಡು ನಾಚಿಕೆ ಪಡುವಿ. ನಾನು ಆ ಒಡಂಬಡಿಕೆಯನ್ನು ನಿನ್ನೊಂದಿಗೆ ಮಾಡಿಕೊಳ್ಳಲು ನಾನೇ ಯಹೋವನು ಎಂದು ನಿನಗೆ ಗೊತ್ತಾಗುವುದು. ನಾನು ನಿನ್ನ ದುಷ್ಕೃತ್ಯಗಳನ್ನೆಲ್ಲ ಕ್ಷಮಿಸಿಬಿಟ್ಟು ನೀನು ಅವುಗಳನ್ನು ಜ್ಞಾಪಕಕ್ಕೆ ತಂದು ನಾಚಿಕೆ ಪಟ್ಟು ನಿನ್ನ ಅವಮಾನದ ನಿಮಿತ್ತ ಇನ್ನೂ ಬಾಯಿ ತೆರೆಯದಿರುವಿಗೆ. ಇದು ಕರ್ತನಾದ ಯೇಸುವಿನ ನುಡಿ. ಎಹೆಚ್ಕೆಲ 16:60-63 ವಚನ. ಈ ರೀತಿಯಲ್ಲಿ ವಾಗ್ದಾನವು ಮಹೋನ್ನತನಾದ ಯಹೋವನಿಂದ ರುಜು ಹೊಂದಿಕೊಂಡು, ಯಾರಾದರೂ ದೇವರ ಸತ್ಯವಂತನು ಎಂಬ ಮುದ್ರೆಗೆ ಹೊಂದಿಕೊಂಡಿರುವವರು ಅವರೆಲ್ಲರೂ, ವಿಶೇಷವಾಗಿ ಈ ಹೊಸ ಒಡಂಬಡಿಕೆಯ ಆಶೀರ್ವಾದಗಳು ದೇವರಿಂದ ಕ್ರಿಸ್ತನಲ್ಲಿ ದೃಢಕರಿಸಿದ್ದಾರೆ ಮತ್ತು ಆತನು ಪರಿಶುದ್ಧ ರಕ್ತ ಒಡಂಬಡಿಕೆಯನ್ನು ಮುದ್ರಿಸುತ್ತದೆ ಎಂಬ ನಿಶ್ಚಿತೆಯ ಭರವಸೆಯೊಂದಿಗೆ ಸಂತೋಷಿಸಬಹುದು. ಇದಕ್ಕೆ ಪೌಲನು ತನ್ನ ಸೂಕ್ಷ್ಮವಾಗಿ ಸಾಕ್ಷ್ಯವಾಗಿ ಕೂಡಿಸುತ್ತಾ, ಆಮೇಲೆ ಇಸ್ರೇಲ್ ಜನವೆಲ್ಲ ಜೀವಂತರು ಮತ್ತು ಸತ್ತವರು ರಕ್ಷಣೆ ಹೊಂದಿಕೊಳ್ಳುವುದು, ಕುರುಡುತನದಿಂದ ಗಣ ಹೊಂದುವುದು, ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಚಿಯೋನ್ನೊಳಗಿಂದ ಹೊರಟು ಬಂದು ಯಾಕೋಬನಲ್ಲಿರುವ ಭಕ್ತಿನತೆಯನ್ನು ನಿವಾರಣೆ ಮಾಡುವನು. ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು ಎಂದು ಬರೆದಿದೆ. ಅವರು ಪಿತೃಗಳ ವಂಶಸ್ಥರಾಗಿರುವುದರಿಂದ ಅವರನ್ನು ಪ್ರಿಯರೆಂದೆನಿಸಿದ್ದಾನೆ. ದೇವರು ವರಗಳನ್ನು ಅನುಗ್ರಹಿಸಿದ್ದಕ್ಕೂ ಜನರನ್ನು ಕರೆದಿದ್ದಕ್ಕೂ ಪಶ್ಚಾತ್ತಾಪಪಟ್ಟವನಲ್ಲ. ರೋಮಾಪುರದವರಿಗೆ 11:26-29 ವಚನ ಎಂದು ಹೇಳುತ್ತಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.